ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯುಕ್ತ ಮಲ್ಲಪ್ಪ ಜ್ಯೋತ ಅವರು. ಎಕ್ಸಿಟ್ ಪೋಲ್ ಇವತ್ತೆಲ್ಲ ಕಡೆ ಚರ್ಚೆ, ಈಗ ಚರ್ಚೆ ಆಗಿದೆ. ಯಾರು ಮುಂತಿದ್ದಾರೆ, ಯಾರು ನಿಂತಿದ್ದಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಚರ್ಚೆ 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 ಎಲ್ಲ ಕಡೆ. ಅದರಿಂದ ಏನಾಗ್ಬೋದು, ಏನಾಗ್ತದೆ ಚರ್ಚೆ ಮಾಡಿದರೆ ಅಂದಾಗ ಯಾವುದು ಏನಾಗ್ತದೆ ರೀ, ಅದೊಂದು ಸಂಪ್ರದಾಯ ಹಾಕೊಂಡ್ಬಿಟ್ವಿ ನಾವು. ಆದರೆ ಈ ಎಕ್ಸಿಟ್ ಪೋಲ ಇದು ಬೇಕಾ ಅನ್ನೋದು ಇವತ್ತೊಂದು ಪ್ರಶ್ನೆ ನಮ್ಮ ಮುಂದದ. ಯಾಕಂದರೆ ವಿಶೇಷವಾಗಿ ಇದರಲ್ಲಿ ಭಾಳ ಭವಿಷ್ಯ ಯಾವಾಗಲೂ ಹೀಗೆ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ. ಅದಕ್ಕೆ ನಾವು ಅನೇಕ ಉದಾಹರಣೆ ಕೊಡ್ಬೋದು. ಅದರಲ್ಲಿ ಎಕ್ಸಿಟ್ ಪೋಲ್ ಬದಲಾಗಿ ಸಾಕಷ್ಟು ನಮ್ಮ ಬುದ್ಧಿವಂತರು ಹೋಗಿರ್ತಾರೆ, ಕೇಳ್ತಾರೆ, ಮಾಡ್ತಾರೆ, ಯಾರು ಬರ್ಬೋದು, ಏನಾಗ್ಬೋದು. ಆ ಪೋಲ್ ಹಾಕಿ ಬಂದಂಥವ್ರು ಹೊರಗೆ ಕರ್ನಾಟಕ ಹೇಳ್ಬೋದು, ಸುಳ್ಳು ಹೇಳ್ಬೋದು, ಯಾರಿಗೆ ಗೊತ್ತು? ಹೂ ನಾವು ಹೊಂದಿತ್ತು. ಯಾಕಂತಂದ್ರೆ ಅವ್ರಿಗೆ ಯಾರ ಮೇಲೂ ವಿಶ್ವಾಸ ಇರೋದಿಲ್ಲ. ನಮ್ಮ ಭಾರತದ ಮತದಾರರು ಅಂಜುರುಕಿರ್ರಿ, ನನ್ನ ಅಭಿಪ್ರಾಯದ ಒಂದಿಷ್ಟು ಹೆಚ್ಚಿಗೆ ಅಂಜುರುಕಿರ ಹೇಳೋಕೆ ಹೋಗೋದಿಲ್ಲ. ಎಲ್ಲೋ ಒಂದು ಹಾಕಿರ್ತಾರೆ, ಬೇರೆ ಹೆಸರು ಹೇಳ್ತಾರೆ, ಅಥವಾ ಮತ್ತೇನು ಮಾಡ್ತಾರೆ, ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಈ ಒಂದು ನಮ್ಮ ಶಿಕ್ಷಣ ಬರಲಿಕ್ಕಂತದಿಲ್ಲಂತಲ್ಲ, ಬರಲಿಕ್ಕೆ ಓದಲಿಕ್ಕೆ ಸೇವ್ ಮಾಡಲಿಕ್ಕೆ ಕಲ್ತಿದ್ದಾರೆ. ಆದರೆ ಪ್ರಜ್ಞಾವಂತಿಕೆಯ ಒಂದು ಹೈಯರ್ ಎಜುಕೇಷನ್ ಇಲ್ಲದಕ್ಕಾಗಿ ಒಂದು ದಿಟ್ಟತನವೂ ಅಲ್ಲಿ ಕಡಿಮೆ. ಹೀಗಾಗಿ ಅವ್ರು ತಮ್ಮ ಯಾರಿಗೆ ಹಾಕಿದ್ದು ಹೇಳುವುದಿಲ್ಲ, ಹೇಳಲಿಕ್ಕೆ ಹೋದ್ರೆ ಏನೋ ಹೇಳಿರ್ತಾರೆ. ಹೀಗಾಗಿ ಎಕ್ಸಿಟ್ ಪೋಲ್ ನಿಖರವಾಗಿ ಹೊರಡೋದಿಲ್ಲ. ನಮ್ಮಲ್ಲೇ ಆಗಿಬಿಡ್ರಿ, ಯು ಎಸ್ ಎದ್ರೊಳಗೆ ಹೊರಡೋರಿಗೆ ಹೊರಟಿಲ್ಲ ಮೊನ್ನೆ, ನಿಮ್ಗೆ ಗೊತ್ತದಲ್ಲ. ಯು ಎಸ್ ಎದ್ರೆ ನೆಕ್ ನೆಕ್ ಆಗ್ತದೆ ಕಮಲಾ ಹ್ಯಾರಿಸ್ ಮತ್ತು ನಮ್ಮ ಏನಪ್ಪ ಟ್ರಂಪ್ ಅವ್ರ ಮಧ್ಯದಲ್ಲಿ ಅಂತೇಳಿ ಎಲ್ಲ ಕಡೆ ಜೋರ್ದಾರ್ ಜೋರ್ದಾರ್ ಕೇಳಿದ್ರು. ಕೊನೆಗೆ ಏನಾಯ್ತು, ಅಂಥ ಮುಂದುವರೆದಂತಹ ಎಜುಕೇಟೆಡ್ನಂತಹ ದೇಶದಲ್ಲಿ ಭವಿಷ್ಯವನ್ನು ಖಚಿತವಾಗಿ ಹೇಳೋಕ್ಕಾಗಲಿಲ್ಲ. ಅಲ್ಲಿಯ ಸರ್ವೆಗಳು, ಅಲ್ಲಿಯೇ ಎಕ್ಸಿಟ್ ಪೋಲು, ಅದು ಚುನಾವಣೆ ಆದ ತಕ್ಷಣ ಹೇಳಿದಂಥವು. ಇನ್ನು ಇಲ್ಲಿ ಹೆಂಗೆ ಆಗ್ತದ್ರಿ ಅದು? ನಮ್ಮಲ್ಲಿ ಶಿಕ್ಷಣ ಪ್ರಮಾಣ ಹೆಚ್ಚಾಗಿರ್ಬೋದು, ಆದರೆ ಅವರು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ, ಹೈಯರ್ ಎಜುಕೇಷನ್ ಮಟ್ಟದಲ್ಲಿ ಅವರು ಬ್ರೇನ್ ಅದ ಅಂತ ಹೇಳಕ್ಕೆ ಆಗೋದಿಲ್ಲ. ಎಲ್ಲೋ ಎಕ್ಸೆಪ್ಷನ್ಸ್ ಇರ್ತಾರೆ, ಹೈದರಾಲಿ ಅಂಥವ್ರು, ಕಾಮರಾಜ್ ಅಂಥವ್ರು, ಹೆಬ್ಬಣ್ಣವರು ಪ್ರಜ್ಞಾವಂತರು ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಭಾಳ ಎಕ್ಸೆಪ್ಷನ್ ಅವರು. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪಾಪ ನಮ್ಮಲ್ಲಿ ನಮ್ಮ ಮತದಾರರು ವಿಶೇಷವಾಗಿ ಏನು ಎಂತು ಅನ್ನೋದ್ರಲ್ಲಿ ಒಂದು ಸ್ವಲ್ಪ ಯಾಕೋ ಹಿಂದೇನು ಅಂತ ಅನ್ನಿಸ್ತದೆ. ಕೆಲವೊಮ್ಮೆ ಅದ್ಭುತವಾದ ನಿರ್ಧಾರ ಬಂದಿದ್ದು ಇದಾವ. ಆದರೆ ಈ ಎಕ್ಸಿಟ್ ಪೋಲ ಎಷ್ಟು ಮಟ್ಟಿಗೆ ಕರೆ ಆಗ್ತದೆ ಇವತ್ತು ದೊಡ್ಡ ಪ್ರಶ್ನೆ ರೀ. ಹಿಂದಿನ ನೀವು ನೋಡಿದ್ರಿ ಲಾಸ್ಟ್ ಟೈಮ್ದಾಗ, ಇಲ್ಲೇ ಹರಿಯಾಣದಾಗ ಇಲ್ಲ ಕಾಂಗ್ರೆಸ್ ಆಗ್ತದೆ, ಕಾಂಗ್ರೆಸ್ ಆಗ್ತದೆ, ಎಷ್ಟು ಜೋರು ಹೇಳಿದ್ರಿ, ಎಷ್ಟು ಜೋರು ಹೇಳಿದರು, ಕೊನೆಗೆ ಏನಾಯ್ತು ರಿಸಲ್ಟ? ಹಿಂಗೆ ಇಂಥ ಹಿಂದಿನ ಹೋದಂಗೆ ಹೋದಂಗೆ ಅದು ಮತ್ತೆ ಹೇಳ್ತಾರೆ, ಚಾರ್ ಸೋ ಫಾರ್, ಚಾರ್ ಸೋ ಫಾರ್, ಎಲ್ಲ ಮೀಡಿಯಾ ತುಂಬ ಅದ. ಇಲ್ಲ ರೀ, ಕಡಿಮೆ ಅಂದ್ರೆ ಒಂದು 350 ಹೋಗ್ತಾರೆ, ಕಡಿಮೆ ಅಂದ್ರೆ 300 ಹೋಗ್ತಾರೆ, ಕಡಿಮೆ ಅಂದರು ಕಡಿಮೆ ಅಂದ್ರೆ ಕಡೆಗೆ ಯಾರನ್ನೂ ನಾವು ಬಂದು ಹೋಯ್ತು. ನಮ್ಮ ಇವರು ನಮ್ಮ ಮೋದಿ ಅವರು BJP. ಹಿಂಗೆ ನಾವು ಹೇಳೋದೊಂದು, ಅದು ಆಗೋದು ಒಂದು. ಕೆಲವೊಮ್ಮೆ ಏನೋ ನಮ್ಮಲ್ಲಿ ಕನ್ನಡದ ಗದಿ ಬದೀತಲ್ಲ, ಕಾಗಿ ಕೊಂಡ್ರದಕ್ಕೆ ಟ್ವಾಂಗಿ ಮುರಿದಕ್ಕೆ ಅಂದ್ರೆ ಕೋ ಇನ್ಸಿಡೆನ್ಸ್ ಅಂತೀವಿ ನಾವು. ಅದ್ರ ಅಂಥ ಸಂದರ್ಭ ಏನು ಕೆಲವೊಂದು ಸತ್ಯ ಆಗಿರ್ತೀವಿ, ಇಲ್ಲಂತೂ ಅಲ್ಲ. ಯಾಕಂದರೆ ದೆಹಲಿಯ ಒಂದೇನು ರಿಸಲ್ಟ್ ಬಂದಿತ್ತು ನಮ್ಮ ಕೇಜ್ರಿವಾಲ್ರು, ಆ ಸಂದರ್ಭ ಕೆಲವೊಂದು ಏನಪ್ಪ ಅಂದರೆ ಈ ಸಮೀಕ್ಷೆ ಮಾಡುವಂಥ ಕೆಲವೊಂದು ಕಂಪ್ನಿಗಳಲ್ಲರಿ ಅಥವಾ ಈ ಒಂದು ನಮ್ಮ ಮೀಡಿಯಾ ಇರಲಿ ಖಚಿತವಾಗಿ ಮಾಡಿದ್ವಿ. ಎರಡನೇ ಸಲ 90ರಲ್ಲೇ ಏನಿಲ್ಲ ಅಂದರೆ ಇವರು 60, 67, 70 ಹೊಡಿತಾರಪ್ಪ, 70ರಲ್ಲೇ 60ರ ಮೇಲ್ಪಟ್ಟು ಹಾಕ್ತಾರೆ ಅನ್ನುವಂಗೆ ಮಾತಾಡಿದ್ರು. ಹಂಗಾಗಿ ಪಂಜಾಬ್ ಪೋಲ್ದಲ್ಲಿ ಹಂಗಾಗಿತ್ತು, ಕರೆಕ್ಟ್ ಕೆಲವೊಂದು ಟೈಮ್ದಾಗ ಆಗಿದ್ದಾವೆ. ಅದಕ್ಕೆ ನಾವು ಕೋ ಇನ್ಸಿಡೆನ್ಸ್ ಅನ್ಬೇಕಾಗ್ತದೆ, ಅದು ರೆಗ್ಯುಲರ್ ಎಲ್ಲ ಫೇಲ್ಯೂರ್ಗಳ. ಅದಕ್ಕೆ ಇವೆಲ್ಲ ಬೇಕೇನು ಅಂತ ಈಗೇನೋ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲ. ಈಗ ನಮ್ಮ NDA ಅಥವಾ ಮಹಾಯುತಿ ಇಲ್ಲೆರಡೂ ಕಡೆ ಗೆಲ್ಲು ಸಾಧ್ಯತೆಗಳು ಇದ್ದಾವೆ ಅಂತ ಎಲ್ಲ ರಿಪೋರ್ಟ್ಗಳು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಲ್ಲೊಂದಿಲ್ಲೊಂದು ಸ್ವಲ್ಪ ಕಾಂಗ್ರೆಸ್ಗಳೇ ಅಂದರೆ ಇವರೇನು ಮಾತಾಡಿಕೊಂಡಿರ್ತಾರೇನು ಅಂತ. ನಾವು ಒಟ್ಟು ಕಾಂಗ್ರೆಸ್ ಹೇಳ್ತೀವಿ, ನೀವು BJP ಹೇಳ್ರಿ, ನೀವು NDA ಹೇಳ್ರಿ, ನೀವು ಮತ್ತೊಂದು ಹೇಳ್ರಿ, ಎಲ್ಲಿ ಮಾತಾಡಿಕೊಂಡಿರ್ತಾರೆ, ಲಿಂಕ್ ಇರ್ತದೆ ಇವ್ರ ಮಧ್ಯದಲ್ಲಿ ಅಂತ. ಅಂದರೆ ಯಾವುದೋ ಒಂದು ಕರೆ ಆಗಬೇಕಲ್ಲ, ಅದಾಗ ಒಬ್ಬರು ಯಾರೋ ಹೇಳ್ತಾರೆ, ಹೇಳ್ತಾರೆ ಅವ್ರೇ ನಮ್ದು ಕರೆ ಆದ್ರಿ, ಪರ್ಫೆಕ್ಟ್ ಆದ್ರೆ ಅವ್ರು ಅಂತಾರೆ, ಅಂದರೆ ಇವ್ರು ಆದ್ರೆ ನಮ್ದು ಆದಂತಾರೆ ಅಂದ್ರೆ ಭವಿಷ್ಯ ಅವ್ರು ಹೇಳ್ತಿರ್ತಾರಲ್ಲ. ಹಂಗಿದ್ದಂಗೆ ಅದೇ ಯಾವುದೋ ಭವಿಷ್ಯಕಾರರಿಗೆ ನಾನು ಇವನು ಬಡಿದಿರಲ್ಲ ಹೇಳ್ರಿ ಅಂತ ಅದರ ಬಗ್ಗೆ ಕೂತು ಕೇಳಿದಾಗ ಹೇಳೋಕ್ಕೆ ಸಾಧ್ಯ ಇದ್ರಿ ಅವಾಗ ಯಾವ ಭವಿಷ್ಯಕಾರರಿಗೆ ಬಡಿತೀಪ ಅಂದ್ರೆ ಬಡಿದಿಲ್ಲ, ಒಂದು ಬಡಿದಿಲ್ಲ ಅಂದ್ರೆ ಬಡದು ಬಿಡ್ತಾನ. ಹಂಗೆ ಇದು ಡೆಫಿನೆಟ್ ಇಲ್ಲ. ಅದಕ್ಕೆ ಒಳ್ಳೆ ಕೆಲಸಗಳಾದ್ರ ಮೇಲೆ ಜನ ಆರಿಸ್ತಾರೂ, ಅದು ಎಲ್ಲ ವಿಷಯ ಹೋಗಿ ಮುಟ್ಟಿರ್ಬೇಕಲ್ಲ ಜನಸಾಮಾನ್ಯರಿಗೆ. ಇವತ್ತು ನಮ್ಮ ಮೀಡಿಯಾದಲ್ಲೂ ಅನೇಕ ಸುಳ್ಳುಗಳನ್ನ ಹಬ್ಬಿಸುವಂಥ ಭಾಳಷ್ಟು ಬೆಳೀಲಿಕ್ಕೆ ರೀ, ಎಷ್ಟು ಪ್ರಮಾಣದಲ್ಲಿಪ್ಪ ಅಂತಂದ್ರೆ ಅದರಿಂದ ಅವ್ರಿಗೆ ಯಾವ್ಯಾವ ಪಾರ್ಟಿಯವ್ರು ಏನೋ ಕೊಟ್ಟಿರ್ತಾರೆ, ಅವ್ರ ಅನುಕೂಲ ಮಾಡಿಕೊಡ್ತಾರೆ, ಮಾಡಿಕೊಟ್ಟು ಕೂಡ ಅವ್ರ ಪರವಾಗಿ ಪುಂಗಿ ಓದ್ಬಿಟ್ಟಿರ್ತಾರೆ ಅವರು.
ಹೀಗಾಗಿ ನಮ್ಮ ಮೀಡಿಯಾಗಳ ಎಕ್ಸಿಟ್ ಪೋಲ್ಗಳು ಏನಪ್ಪ ಅಂತಂದ್ರೆ ಎಲ್ಲಿವರಿಗೆ ಪೋಲ್ ರಿಸಲ್ಟ್ ಬರ್ತದೋ ಅಲ್ಲಿವರೆಗೆ ಅವು ಕರೆಕ್ಟ್ ಅಂತ ಹೇಳೋಕ್ಕಾಗುತ್ತೆ. ಬಂದು ಮಂತ್ರಿ EVM ಸ್ಟಾರ್ಟ್ ಆಗಿಬಿಡ್ತದಾಗ, ಏ EVM ಕರೆಕ್ಟ್ ಇಲ್ಲ, ಹಾಗಿಲ್ಲ, ಹೀಗಿಲ್ಲ, ಏನು ಹೇಳ್ತೀರ. ಕಡೆ ನಮ್ಮ ಸುಪ್ರೀಂ ಕೋರ್ಟ್ ಆದ್ರೂ ಜಜ್ಮೆಂಟ್ ಕೊಡ್ಬೇಕಲ್ಲ, EVM ಬದಲಾಗಿ ಅವರು ಪರ್ಫೆಕ್ಟಾಗಿ ಕೊಡೋದೇ ಇಲ್ಲ. EVM ಜೊತೆಗೆ ಅವು ಸ್ವಲ್ಪ ಆ್ಯಕ್ಚುಲಿ ಹೋಟೆಲ್ ಬಿದ್ದದ ಏನು ಅನ್ನೋ ಗೊತ್ತಾಗೋಸ್ಕರವಾಗಿರೋ ವ್ಯವಸ್ಥೆ ಮಾಡ್ಬೇಕು, ಅದು ಇಲ್ಲ. ಆಗ ಕಾಣ್ತದಷ್ಟ ನಂತರ ಮತ್ತೆ ಚೇಂಜ್ ಆಗ್ತದೆ. ಪ್ರತಿಯೊಂದಕ್ಕೂ ಮೊನ್ನೆ ಡಿಮಾಂಡ್ ಮಾಡಿದ್ದೀನಿ ಅದನ್ನು, ಇಲ್ಲ EVM ಅವ್ರಿಗೆ ಕೆಲಸ ಮಾಡಿ ಇದ್ರದ್ದು ಇರಬೇಕಾಗಿತ್ತು. ಈ ಬ್ಯಾಲೆಟ್ ಪೇಪರ್ದು ಹಾಗಿದೆ, ಬ್ಯಾಲೆಟ್ ಪೇಪರ್ದಾಗ ಕರೆಕ್ಟ್ ಬರ್ತದಂತಲ್ಲ, ಎಷ್ಟೋ ಕಡೆ ಹಿಂದಿನ ನೋಡಿದ್ವಿ ನಾವು, ಟೈಮು ಸಾಕಷ್ಟು ಉಳ್ತದೆ, ಜೊತೆಗೆ ಎಲ್ಲೂ ಬ್ಯಾಲೆಟ್ ಪೇಪರ್ ಸಹ ಗದ್ದಲ ಮಾಡುವಂಥ ಒಂದು ಸ್ಥಿತಿಗಳನ್ನ ನಾವು ನೋಡಿದ್ವಿ. ಹೀಗಾಗಿ ಈ ಒಂದು ನೆಲೆಯಲ್ಲೆಲ್ಲ ಇವತ್ತು ಎಕ್ಸಿಟ್ ಪೋಲ್ ಮಾಡೋದು ಏನಪ್ಪ ಅಂದರೆ ಕೇವಲ ಮನಸ್ತೃಪ್ತಿಗೈ ಒಂದು ಎರಡು ನಿಮಿಷ ನಾವು ಅದರ ಖುಷಿ ಒಳಗಿರು ಅನ್ನೋ ದೃಷ್ಟಿಕೋನದಿಂದ, ಅದರಲ್ಲೂ ಒಂದಿಷ್ಟು ಗೆದ್ದಂತಹ ಪಾರ್ಟಿಗಳಿಗೆ ಒಂದು ಸಮಾಧಾನ ಏನಪ್ಪ ಅಂದರೆ ನಾವು ಇಲ್ಲೂ ಗೆಲ್ತೀವಿ ಅಂತ. ಆದರೆ ನಿಜವಾದ ಈ ಮತದಾರನ ಮನದಲ್ಲೇ ಏನದ ಅನ್ನೋದು ಯಾವಾಗ EVM ಹೊರಗೆ ಬರ್ತದೆ, ಯಾವಾಗ ಬೆಲ್ಟ್ ಪೇಪರ್ ಹೊರಗೆ ಬರ್ತದೆ, ಆಗ ಗೊತ್ತಾಗ ಬರ್ತದೆ. ಹೀಗಾಗಿ ಇವತ್ತು ಇದೊಂದು ದೊಡ್ಡ ಸಮಸ್ಯೆ ರೀ, ಎಕ್ಸಿಟ್ ಪೋಲ್. ಎಕ್ಸಿಟ್ ಪೋಲ್ ಇವತ್ತು ನೋಡಿರಿ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ 788 ಸೀಟ್ ಅದಾವ, ಮತ್ತು ಮೆಜಾರಿಟಿ ಸರಳ ಬಹುಮತ ಏನಪ್ಪ ಅಂದ್ರೆ 145 ಆಗಬೇಕು. ಇದರ ಪ್ರಕಾರ ಇಲ್ಲೇ P Mark ಅಂತ ಸಮೀಕ್ಷೆ ಕೈಗೊಂಡವ್ರ, ಅವರು ಮಹಾಯುತಿಗೆ ಅಥವಾ NDA ರೀ, ಅದಕ್ಕೆ 137 157 ಸ್ಥಾನ ಕೊಡ್ತಾ ಇದ್ದಾರೆ. ನಕ್ಕೆ ಆಗ್ತದೆ ಅನ್ನೋಂಗೆ ಅರ್ಥ. ಇನ್ನೊಂದ್ರ ನಂತರ ಈ MVA ಅಂದರೆ ಅಗಾಡಿ ಗ್ರೂಪ್ಗೆ ಏನಪ್ಪ ಅಂದ್ರೆ 126 146 ಬಂದರು ಜಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ ಅವ್ರಿಗೆ, ಹಿಂಗೆ ಹೇಳೋಕ್ಕಿಂತಲೂ ಖಚಿತವಾಗಿ ನಮ್ಮದು ಮಹಾಯುತಿನೇ ಆಗ್ತದಪ್ಪ, ಇನ್ನೊಬ್ರದ್ದು ಆಗೋದಿಲ್ಲ ಅಂತ ಯಾಕೆ ಹೇಳೋದಿಲ್ಲ ಅಂತ ಆಗ ಮಾತು ಶುರು ಆಗ್ತದೆ. ಇಲ್ಲರಿ ಯಾರ ಮನುಷ್ಯ ಹೆಂಗೆ ಗೊತ್ತಾಗ್ತದೆ ಅಂದರೆ ಮತ್ತೆ ಯಾಕೆ ಮಾಡೋಕೆ ಹೋಗ್ತೀರಿ. ಆದರೆ ಈ ದೇಶದ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ, ಈ ಸರ್ಕಾರಗಳ ಮೇಲೆ ಪ್ರೆಷರ್ ಮಾಡಿಸಿದ ಕೆಲಸ ಮಾಡ್ಸೋಕ್ಕೆ ಯಾಕೆ ಬೆಳೆತದಲ್ಲ ಅಂತ ಅದಿಲ್ಲ ನಂತರ ಮಾಡೋಣ. ಇನ್ನು ಮುಂದೆ ಪೀಪಲ್ಸ್ ಪಲ್ಸ್ ಅಂತೆ ಒಂದು ಸಮೀಕ್ಷೆ ಮಾಡಿದ್ದಾರೆ ಅವರು. ಅವರು 175 195 ಮಾಹಿತಿ ಕೊಡ್ತಾರೆ ಅವ್ರು, ಐದೇ ಅಬ್ಸಲ್ಯೂಟ್ ಮೆಜಾರಿಟಿ ಪವರ್ದ ಅಂತಾರೆ. ಮತ್ತು ಇವರಿಗೆ ಈ ಕಾಂಗ್ರೆಸ್ ಕೂಡಕ್ಕೆ ಈ ಅಗಾಡಿಗೆ 85 112 ಜನ ಕೊಡ್ತಾರೆ. ಅವು ಈ ಥರ ಬಿಡ್ರೆ ಎಷ್ಟು ಬರ್ತಾರೆ ಬರ್ತಾರೆ, 7 ಅಂತ, 4 ಅಂತಾರೆ, 8 ಅಂತಾರೆ, 4 ಅಂತಾರೆ, 3 ಅಂತಾರೆ, ಬಂದಟ್ಟಕ್ಕಾರೆ ಮುಂದೆ ಮ್ಯಾಟ್ರೀಸ್ ಅಂತ ಬಂದದ ಅದು 150 170 ಸೀಟ್ಗಳು ಕೊಡ್ತದೆ. ಇದು ನಮ್ಮ NDA ಅಥವಾ ಈ ಒಂದು ಮಹಾಯುತಿಗೆ ಮುಂದೆ ಅದೇ ಕಾರ 110 ಅಂದರೆ 130 ತನಕ ಈ MVA ಕೊಡ್ತಾರೆ, ಅಂದರೆ ಅಗಾಡಿಗೆ ಕೊಡ್ತಾರೆ. ಮುಂದೆ ಇನ್ನೊಂದು ಬರ್ತದೆ ಲೋಕಶಾಹಿ ಮರಾಠಿ ರುದ್ರ ಅಂತೇಳಿ ಅವ್ರು ಕೊಡ್ಕೊಂಡು ಮಾಡಿದಂಥದ್ದು, ಅದು 128 142 ಇನ್ನೂ ಸ್ವಲ್ಪ ಮೆಜಾರಿಟಿ ಕಡಿಮೆ ತೋರಿಸ್ತಾ ಇದ್ದಾರೆ. ಇವ್ರದ್ದವ್ರು 128 140 ಬರ್ತದಪ್ಪ ಈ ಒಂದು MVA ಅಂತೇಳಿ. ಮುಂದೆ ಚಾಣಕ್ಯ ಅನ್ನೋದು 152 160 ಇವ್ರು ಕೊಡ್ತಾ ಇದ್ದಾರೆ ಅವರು. ಚಾಣಕ್ಯರ ಯಾರಿಗೆ ನಮ್ಮ ಇವ್ರಿಗೂ ಮಹಾಯುತಿ ಕೊಡ್ತಾರೆ. ಮುಂದೆ ಅದೇ ಕಾಲಕ್ಕೆ 130 132 ಮೆಜಾರಿಟಿ ಎಲ್ಲ ಸಮೀಪ ಬರ್ತೀರಪ್ಪ ವಿರೋಧ ಪಕ್ಷ ಆಗ್ತಾರೆ ಅಂತೇಳಿ. ಹಿಂಗೆ ದೈನಿಕ ಭಾಸ್ಕರ 120 140 ಇದು 135 150 ದೈನಿಕ ಭಾಸ್ಕರ್ ಒಂದು ಸ್ವಲ್ಪ ರೆಪ್ಯೂಟೆಡ್ ಅದಾರೆ ಇವ್ರು ಕೊಡ್ತಾರೆ. ಇನ್ನು ಎಲೆಕ್ಟ್ರಲ್ ಎಜ್ ಅನ್ನುವಂಥದ್ದು 118 ಕೊಡ್ತದೆ ಅಂತ ಹೇಳ್ತಾರೆ. 150 ಅಂತ ಇವ್ರಿಗೆ ಬರ್ತದೆ. ಮುಂದೆ 200 ಹಿಂಗೆ ಕೊಡ್ತಾ ಇದ್ದಾರೆ, ಹಿಂಗೆ ಹೊರಗೆ ಬರಬಹುದು ಅಂತೇಳಿ. ಇನ್ನು ಅದೇ ಕಾಲಕ್ಕೆ ಜಾರ್ಖಂಡದ್ದು ಇದ್ರಿ ಮ್ಯಾಟ್ರಿಸ್ ಅವ ಅಲ್ಲೇ ಇರುವ 81 ಸೀಟ್ ಅದಾವ, ಅದರಾಗ 41 ಯಾರು ಹೊಡಿತಾರೆ ಅವ್ರು ಗೌರ್ಮೆಂಟ್ ಮಾಡ್ತಾರೆ ಅಂತೀರ. ಇಲ್ಲ NDA JMM ಮೈತ್ರಿ ಕೂಡದವ್ರು ಬರ್ತಾರೆ, ಅಂದರೆ ಇಂಡಿಯಾ ಇಲ್ಲಿ ಮ್ಯಾಟ್ರಿಸ್ದವರು ವಿಶೇಷವಾಗಿ 42 47 NDA ಬರ್ತದೆ, 25 30 JMM ಬರ್ತದೆ. ಪೀಪಲ್ ಪಲ್ಸ್ ಇಲ್ಲಿ ಹೆಂಗೆ ಹೇಳಿದ್ರೆ ಹಂಗೆ 44 ಏನಪ್ಪ ಅಂತಂದ್ರೆ ಈ NDA 44 43 ಇದು 25 30 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಚಾಣಕ್ಯದಂಥವು 45 50 ಬರ್ತದೆ, 38 ಬರ್ತದೆ. ದೈನಿಕ ಭಾಸ್ಕರ್ ಇದ್ದಂಥವ್ರು ಈ 37 40 ಬರ್ತಾವ NDA ಅಂತ ಹೇಳ್ತಾರೆ. ಮುಂದೆ ಅದೇ ಕಾಲಕ್ಕೆ 36 39 ಬರ್ತದೆ ಅಂತ ನಮ್ಮ JMM ಅವ್ರು ಹೇಳ್ತಾರೆ. ಅಂದ್ರೆ ಮುಂದೆ ಟೈಮ್ಸ್ ನೌ GVC ಅಂತ JVC 40 44 ಬರ್ತಾವ, 30 40 ಬರ್ತಾವ ಅಂತ ಹೇಳ್ತಾರೆ. P Mark ಅನ್ನೋದು 31 40 ಬರ್ಬೋದು, ಇನ್ನು 37 40 ಬರ್ತದೆ ಅಂತ JMM ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ನೆಕ್ ನೆಕ್ ಅದ, ಬಟ್ ಎರಡೂ ಕಡೆ NDA ಅಥವಾ ಮಹಾಯುತಿ ಇವು ಲೀಡಿಂಗ್ದಾಗ ನಾವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಂದ ಮೇಲೆ ನೋಡೋದು ಎಷ್ಟು ಸರಿ ಐತಿ ಎಷ್ಟು ಕರೆಕ್ಟ್ ಬಂತು ಅಂತೇಳಿ. ಆದರೆ ಇಲ್ಲಿ ಎರಡೂದ್ರಲ್ಲೇ ಎರಡೂ ಕಡೆ ಹೆಚ್ಚಿನ ಪ್ರಮಾಣದಲ್ಲೇ ಈ ಸಲ NDA ಅಥವಾ ನಮ್ಮ ಏನಪ್ಪ ಮಹಾಯುತಿ ಆರಿಸಿ ಬರ್ತಾವ ಅನ್ನುವಂಥದ್ದು ಸೋಲ್ತದೆ. ಇದು ಒಂದು ಇವತ್ತು ನಮ್ಮ ಮುಂದೆ ಇರುತ್ತಿರುವಂಥ ಒಂದು ಲೆಕ್ಕಾಚಾರ. ನೋಡೋಣ
ಯಾವ ಬರ್ತಾವ ಇದರಲ್ಲಿ ಎಷ್ಟು ಕರೆಕ್ಟ್ ಆಗ್ತದೆ ಅಂತೇಳಿ. ಏನೂ ಆಗಲಿ, ಇದೊಂದು ಎಕ್ಸಿಟ್ ಪೋಲ್, ಇನ್ನೆರಡು ದಿನ ನಾಳೆ ತನಕ ಇದೊಂದು ನಮಗೆ ಸಮಾಧಾನ. ನಾಳೆ ಹೊರಗೆ ಬರ್ತದೆ 23ನೇ ತಾರೀಕಿಗೆ ಯಾರ್ದೇನು ಎಂತು ಅಂತೇಳೆ ಆ ಎಲ್ಲ ನೆಲೆಯಲ್ಲೇ ಇಂಥ ಎಕ್ಸಿಟ್ ಪೋಲ್ಗಳು. ಈಗ ಒಂದು ಕೊನೆಯದ ನಾವು ಕೇಳುವಂಥದ್ದು ಮುಖ್ಯವಾಗಿ ಮುಖ್ಯ ವಿಷಯ, ಇಂಥ ಒಂದು ವಿಷಯಗಳು ನಾವು ಹೆಚ್ಚಾಗ್ರಷಣೆ ಮಾಡಿ ಫ್ರಂಟ್ ಪೇಜ್ ಮೇಲೆ ಅಥವಾ ಮೇನ್ ಸುದ್ದಿಯಾಗಿ ಹೆಚ್ಚೇಪಿಸ್ತು ನಾವು. ನಾವಿವತ್ತು ಕೇಳ್ತಾ ಇರೋದು, ಇವತ್ತು ಈ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಜನ ಇವತ್ತು ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ರೈತರು ಮಾರ್ಕೆಟ್ಗಳಿಂದ ಒದ್ದಾಡ್ತಾ ಇದ್ದಾರೆ, ನಮಗೆ ಗೋಡೌನ್ಗಳು ಇಲ್ಲಿಂದ ಒದ್ದಾಡ್ತಾ ಇದ್ದಾರೆ, ಇಲ್ಲಿ ಇಂಡಸ್ಟ್ರಿಗಳು ಸತ್ತು ಹೋಗ್ತಾ ಇದ್ದಾವೆ, ಉದ್ಯೋಗಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಅದು ಯಾಕ್ರಿ ಸರ್ವೆ ಮಾಡ್ತಾ ಇಲ್ಲ ನಮ್ಮವರು? ಅಷ್ಟೇ ಒಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಾಗ ವಾಲ್ಯೂಷ್ಟು ಬಂದು ಹೋಗಿಬಿಡ್ತದೆ, ಏನಂದ್ರೆ ಮುಖ್ಯ ವಿಷಯ ಅಲ್ಲ ಅಂತೇಳಿ. ಆ್ಯಕ್ಚುಲಿ ಮುಖ್ಯ ವಿಷಯ ಅದು, ಅದ್ಯಾಕೆ ನಮ್ಮಲ್ಲಿ ಆಗ್ತಾಯಿಲ್ಲ? ಈ ಒಂದು ಸಮಯವನ್ನು, ಈ ಒಂದಿನ ನಾವು ಸರ್ವೆ ಮಾಡ್ತೀವಿ, ಈ ಸಮಯವನ್ನು ನಾವು ಯಾಕೆ ನಮ್ಮ ಅಭಿವೃದ್ಧಿಗಾಗಿ, ಎಕಾನಮಿಕ್ ಬ್ಯಾಲೆನ್ಸ್ ತರೋ ಸಲುವಾಗಿ, ಸಮಾನತೆ ತರೋ ಸಲುವಾಗಿ? ಯಾಕೆಂದರೆ ಎಲ್ಲಿಯವರೆಗೆ ಆರ್ಥಿಕ ಸಮಾನತೆ ಬರೋದಲ್ಲೋ ಅಲ್ಲಿ ದುಡ್ಡಿನ ಪ್ರಭಾವ ಮಾಡೋಕ್ಕಾಗ್ತದೆ. ದುಡ್ಡಿನ ಪ್ರಭಾವದಿಂದ ಇವತ್ತು ಇಲೆಕ್ಷನ್ಗಳು ಯಾರ ಪರವಾಗಿ ಎಲ್ಲಿ ಹೋಗಿಬಿಡ್ತಾವೆ? ಪ್ರಾಮಾಣಿಕರಿಗೆ ಇಲ್ಲಿ ಅವಕಾಶ ಇಲ್ಲ. ಇವೆಲ್ಲ ನೆಲೆಗಟ್ಟಿನಲ್ಲಿ ನಮ್ಮ ಮೀಡಿಯಾ ಇದ್ದು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಯಾಕಂದರೆ ಮೀಡಿಯಾ ಬಹಳ ಮಹತ್ವದ ಕೆಲಸವನ್ನು ಮಾಡುವಂಥದ್ದು ಇವತ್ತದ. ಯಾಕೆ ಇಡೀ ದೇಶದ ಜನ ಈ ಮೀಡಿಯಾ ಅಂದರೆ ವಿಶ್ವಾಸ ಇರ್ತಾರೆ, ಸತ್ಯಗಳು ಹೇಳ್ತಾರಪ್ಪ ಇವರು ಅಂತೇಳೆ. ಆ ಎಲ್ಲ ನೆಲೆಯಲ್ಲಿ ಇದನ್ನು ನಾವು ಮತ್ತೆ ಮತ್ತೆ ವಿಚಾರ ಮಾಡಬೇಕಾಗಿದೆ. ಇದು ಸರಿನಾ? ಈ ರೀತಿ ಎಕ್ಸಿಟ್ ಪೋಲ್ ಮಾಡೋಕ್ಕಿಂತಲೂ ಸೈಕಲಾಜಿಕಲ್ ಬಗ್ಗೆ ಮಾತಾಡೋಕ್ಕಿಂತ ಇವು ಪಾರ್ಟಿಗಳ ಅಧಿಕಾರ ಮಾಡ್ತಾರೆ, ಒಳ್ಳೇದನ್ನು ಮಾಡುವಂಥ ಜನ ಆರಿಸಿ ಬರಲಿ ನಮ್ಮ ಉದ್ದೇಶದ. ಇವ್ರು ಎಷ್ಟು ಮಟ್ಟಿಗೆ ಉದ್ದೇಶ ಅದು ಈಡೇರಿಸ್ಯಾರ ಅನ್ನೋದು ನಾವು ನೋಡಿದ್ದೀವಿ. ಕಳೆದ 75-80 ವರ್ಷ ನೋಡ್ತಾ ಇದ್ವಿ. ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, ಇವತ್ತಿನ ಬಿ ಜೆ ಪಿ ಸರ್ಕಾರ ಇರಲಿ, ಬಿ ಜೆ ಪಿ ನೌಕರಿ ಕೊಡೋಕ್ಕಾಗಲಿಲ್ಲ, ಕಾಂಗ್ರೆಸ್ ಅವರು ಸಮಸ್ಯೆ ಹೆಚ್ಚು ಮಾಡಿದ್ದೇನು ಸುಳ್ಳಲ್ಲ. ಓಪನ್ ಮಾರ್ಕೆಟ್ ಮಾಡಿದ್ರು ಅದರಿಂದ ಏನೂ ಆಗಲಿಲ್ಲ. ಅದ್ರ ಹೆಚ್ಚಿದ್ದಂಥ ಏನಪ್ಪ ಸಮಾಜವಾದಿ ನೆಲೆಗಟ್ಟಲಿದ್ದು ಅವುಗಳಿಂದ ಸಾಕಷ್ಟು ಸೋಲುಗಳದು. ಅದಕ್ಕೆ ಈ ಪರಿಹಾರ ನೆಲೆಯಲ್ಲಿ ಯಾಕೆ ಚಿಂತನೆ ಆಗ್ತಾರೆ ಸರ್? ಈಗ ಮಾಡ್ತಾರೆ ಅಂತ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಇಲೆಕ್ಷನ್ದಾಗ ವೋಟ್ ಹಾಕಿಬಿಡ್ತಾರೆ, ನಂತರ ಹೋಗಿಬಿಡ್ತಾರೆ, ಮತ್ತು 5 ವರ್ಷ ಅವ್ರು ಎಲ್ಲಿದ್ದಾರೆ ನಾವು ಹುಡುಕ್ಬೇಕು. ಹಾಗೆಲ್ಲ ಇವತ್ತು ಚಿಮ್ಣಿ ಇಟ್ಕೊಂಡು ಚಿಮ್ಣಿ ತಿಳಿದಿಲ್ಲ, ಯಾಕಂದ್ರೆ ಗಾಳಿ ಹಾರಿ ಹೋಗಿಬಿಡ್ತದೆ. ಹೀಗಾಗಿ ಇವತ್ತು ನಮಗೆ ನಾವು ಕೇಳೋದಿಷ್ಟ ಎಲ್ಲ ರಾಜಕಾರಣಿಗಳಿಗೆ, ಇಲ್ಲಿ ಬುದ್ಧಿವಂತರಿಗೆ, ಪ್ರಜ್ಞಾವಂತರಿಗೆ, ದಯವಿಟ್ಟು ನೀವು ಎಕ್ಸಿಟ್ ಪೋಲ್ ಅಲ್ಲಿ ಖರ್ಚು ಮಾಡೋಕ್ಕಿಂತಲೂ ನಮ್ಮ ದೇಶಕ್ಕೆ ಸಮಸ್ಯೆ ಪರಿಹಾರಗಳು ಹುಡುಕುವಲ್ಲ ಚರ್ಚೆ ಮಾಡಿ ಅದನ್ನುಷ್ಠಾನ ತೋರಿಸಲುವಾಗೆ ನಮ್ಮ ಸರ್ಕಾರಗಳ ಮೇಲೆ, ನಮ್ಮ ವಿರೋಧ ಪಕ್ಷಗಳ ಮೇಲೆ ಒತ್ತಡ ಹಾಕೋದು ಒಳ್ಳೆಯದಲ್ಲೇನ್ರಿ? ನಿಮಗೆ ಅನ್ನಿಸ್ತದೆ ಸರಿನ ತಪ್ಪು? ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ. ವಂದನೆಗಳು.